ಕಾಂಪಿಟೇಟಿವ್ ಎಕ್ಸಾಮ್ ಚಾಳಗೆ ಸ್ವಾಗತ. ಇವತ್ತು ಕೂಡ ಒಂದು ವ್ಯಾಕರಣಾಂಶದ ಜೊತೆಗೆ ಬಂದಿದ್ದೀವಿ. ಯಾವ್ದಪ್ಪ ಆ ವ್ಯಾಕರಣಾಂಶ ಅಂತಂದ್ರೆ ಕರ್ತರಿ ಮತ್ತೆ ಕರ್ಮಣಿ ಪ್ರಯೋಗ. ನಾವು ಕೂಡ ಕರ್ತರಿಯಾಗೂ ನಾವು ಅದನ್ನ ಬಳಸ್ತಾ ಇದ್ದೇವೆ, ಆ ವಾಕ್ಯಗಳನ್ನ ಕರ್ಮಣಿ ರೂಪದಲ್ಲೂ ಬಳಸ್ಬೋದು, ಹಾಗಾಗಿ ಪ್ರಯೋಗಗಳು ಅಂತ ಹೇಳ್ತೇವೆ. ಹಾಗಾದ್ರೆ ಇವತ್ತಿನ ತರಗತಿಯಲ್ಲಿ ಅದನ್ನ ನೋಡ್ತಾ ಬರೋಣ, ಉದಾಹರಣೆಗಳ ಜೊತೆಗೆ ಬರೋಣ. ಅದಕ್ಕೂ ಮೊದಲು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜಾಯಿನ್ ನಮ್ಮ ಚಾನಲ್ ಯಾರಿಗಾಗಕ್ಕೆ ಇಷ್ಟ ಇದೆ ನೋಟ್ಸ್ ಅನ್ನ ಮತ್ತೆ ಅಭ್ಯಾಸ ಪತ್ರಿಕೆಯನ್ನ ಪಡ್ಕೋಬಹುದು, ಜಾಯಿನ್ ಆಗ್ರಿ. ಅದರ ಜೊತೆಗೆ ಇವತ್ತಿನ ಕರ್ತರಿ ಕರ್ಮಣಿ ಪ್ರಯೋಗದಲ್ಲಿ ಒಂದು ಚಿಕ್ಕ ವ್ಯಾಕರಣ ಅಂಶ ಇದ್ದು ಪರೀಕ್ಷೆಗೆ ಬರುವಂತ ಸಾಧ್ಯತೆ ಇದೆ, ಒಂದು ಅಥವಾ ಎರಡು ಅಂಕಗಳಿಗೆ ಬರುವಂತ ಸಾಧ್ಯತೆ ಇದೆ, ನೋಡ್ತಾ ಬರೋಣ. ಹೀಗೆ ಕೊಟ್ಟಿರ್ತಾರೆ ಪ್ರಶ್ನೆ ಪತ್ರಿಕೆಯಲ್ಲಿ, ಒಂದು ವಾಕ್ಯವನ್ನ ಕೊಟ್ಟು ಹಣ್ಣು ದರ್ಶನ್ನಿಂದ ತಿನ್ನಲ್ಪಟ್ಟಿತು, ವಾಕ್ಯವು ಈ ಪ್ರಯೋಗದಲ್ಲಿದೆ ಅಂತ ಕೊಟ್ಟು ಕರ್ತರಿ ಪ್ರಯೋಗ ಕರ್ಮಣಿ ಪ್ರಯೋಗ ಅದರ ಜೊತೆಗೆ ಇನ್ನೆರಡು ಆಯ್ಕೆಗಳನ್ನ ಕೊಡ್ತಾರೆ. ಹಾಗಾಗಿ ನಮ್ಗೆ ಗೊತ್ತಿರ್ಬೇಕು ಒಂದು ವಾಕ್ಯ ಯಾವ ರೀತಿಯಾಗಿದೆ, ಕರ್ತೃವಿನ ಕರ್ತರಿ ಪ್ರಯೋಗದಲ್ಲಿದೆಯಾ ಅಥವಾ ಕರ್ಮಣಿ ಪ್ರಯೋಗದಲ್ಲಿದೆಯಾ ಅಂತ ನೋಡ್ತಾ ಬರೋಣ. ಮೊದಲಿಗೆ ನಾವು ಕರ್ತರಿ ಪ್ರಯೋಗ ಅಂದ್ರೆ ಏನು ಅಂತ ತಿಳ್ಕೋಬೇಕು, ಕರ್ಮಣಿ ಪ್ರಯೋಗ ಅಂತ ಏನು ಅಂತ ತಿಳ್ಕೋಬೇಕು. ಅದಕ್ಕೂ ಮುಂಚೆ ಉದಾಹರಣೆಗಳನ್ನ ಮೊದಲು ನೋಡ್ಬೋಣ, ಯಾಕೆಂದ್ರೆ ಉದಾಹರಣೆಯಿಂದ ವ್ಯಾಖ್ಯೆಗೆ ಹೋದ್ರೆ ತುಂಬಾ ಚೆನ್ನಾಗಿ ನೆನಪಿರುತ್ತೆ. ಉದಾಹರಣೆಯನ್ನು ನೋಡೋಣ. ದರ್ಶನ್ ಹಣ್ಣನ್ನು ತಿಂದನು. ಸಾಮಾನ್ಯವಾಗಿ ಕನ್ನಡದ ವಾಕ್ಯಗಳಲ್ಲಿ ಕರ್ತೃ ಕರ್ಮ ಕ್ರಿಯಾಪದವಾಗಿ ಜೋಡಿಸಿರ್ತೇವೆ ಗ್ರಾಂಥಿಕ ರೂಪದಲ್ಲಿ. ಆದ್ರೆ ಆಡು ಭಾಷೆಯಲ್ಲಿ ಹಂಗಲ್ಲ, ನಮ್ಮ ಕನ್ನಡ ಭಾಷೆಯ ಒಂದು ವಿಶಿಷ್ಟತೆ ಹೆಂಗ್ ಗೊತ್ತಾ, ಯಾವ ಪದವನ್ನಾದ್ರೂ ಮೊದಲು ಬಳಸಿದ್ರು ವಾಕ್ಯ ಬರೋ ರೀತಿಯ ಅರ್ಥ ಬರೋ ರೀತಿಯಲ್ಲೇ ವಾಕ್ಯಗಳನ್ನ ರಚನೆ ಮಾಡ್ಬೋದು. ಕರ್ತೃವಿನಿಂದನಾದ್ರೂ ಪ್ರಾರಂಭಿಸಿ, ಕರ್ಮದಿಂದನಾದ್ರೂ ಪ್ರಾರಂಭಿಸಿ, ಕ್ರಿಯೆಯಿಂದನಾದ್ರೂ ಪ್ರಾರಂಭಿಸಿ, ಆದ್ರೆ ಬಹಳಷ್ಟು ಭಾಷೆಗಳು ಆ ರೀತಿ ಇರೋದಿಲ್ಲ. ಆದ್ರೆ ಕನ್ನಡದ ಒಂದು ವಿಶಿಷ್ಟತೆ ಅಂತಂದ್ರೆ ನೋಡಿ, ದರ್ಶನ್ ಹಣ್ಣನ್ನು ತಿಂದನು ಸರಿ, ಹಣ್ಣನ್ನು ದರ್ಶನ್ ತಿಂದನು ಸರಿ, ತಿಂದನು ದರ್ಶನ್ ಹಣ್ಣನ್ನು ಸರಿ. ಹಾಗಾಗಿ ಒಂದು ಕನ್ನಡದ ಒಂದು ವಿಶಿಷ್ಟತೆ ಅಂತಂದ್ರೆ ಯಾವ ಪದಗಳು ಅದ್ಲು ಬದಲಾದ್ರೂ ಕೂಡ ಅರ್ಥ ಕೆಡದ ರೀತಿಯಲ್ಲಿ ಮಾತನಾಡ್ಬೋದು. ಆದ್ರೆ ಗ್ರಾಂಥಿಕ ರೂಪಕ್ಕೆ ಬಂದ್ರೆ ಕರ್ತೃ ಕರ್ಮ ಕ್ರಿಯಾಪದದ ರೀತಿಯಲ್ಲಿ ನಾವು ಅದನ್ನ ಜೋಡಿಸ್ತೇವೆ. ಯಾಕೆಂದ್ರೆ ಇವತ್ತಿಗೂ ಕೂಡ ನಾವು ಸಂಸ್ಕೃತದ ವ್ಯಾಕರಣವನ್ನೇ ಅವಲಂಬಿಸಿದೀವಿ, ಸಂಸ್ಕೃತದ ವ್ಯಾಕರಣಾಂಶಗಳನ್ನೇ ಕನ್ನಡದಲ್ಲಿ ಹುಡುಕೋ ಪ್ರಯತ್ನ ಮಾಡ್ತೀವಿ. ಹಾಗಾಗಿ ಇದನ್ನು ಕೂಡ ಕರ್ತರಿ ಕರ್ಮಣಿ ಪ್ರಯೋಗ ಕೂಡ ಅಲ್ಲಿಂದಾನೇ ಬಂದಿರುವಂತಹ ವ್ಯಾಕರಣಾಂಶ ಆಗಿದೆ. ಹಾಗಾಗಿ ನೋಡ್ತಾ ಬರೋಣ. ದರ್ಶನ್ ಇಲ್ಲಿ ಯಾರು ಕೆಲಸವನ್ನ ಮಾಡ್ತಾ ಇರ್ತಾರೆ ಅವರು ಕರ್ತೃವಾಗ್ತಾರೆ. ಯಾವ ವಸ್ತುವಿನ ಮೇಲೆ ಕೆಲಸ ನಡೀತಾ ಇದೆ ಅದು ಕರ್ಮ ಪದವಾಗತ್ತೆ, ಯಾವ ಕೆಲಸ ನಡೀತಾ ಇದೆ ಅದು ಕ್ರಿಯಾಪದವಾಗುತ್ತೆ, ಮರಿಬಾರ್ದು. ಯಾವ ವ್ಯಕ್ತಿಯಿಂದ ಕೆಲಸ ನಡೀತಾ ಇದೆ ಕರ್ತೃವಾಗ್ತಾರೆ, ಯಾವ ವಸ್ತುವಿನ ಮೇಲೆ ಆ ಕೆಲಸ ನಡೀತಾ ಇದೆ ಕರ್ಮ ಪದವಾಗುತ್ತೆ, ಯಾವ ಕೆಲಸ ನಡೀತಾ ಇದೆ ಕ್ರಿಯಾಪದವಾಗುತ್ತೆ. ಅದೇ ಇಂಗ್ಲಿಷ್ನ ಒಂದು ವ್ಯಾಕರಣಾಂಶದಲ್ಲಿ ಕ್ರಿಯಾಪದ ವರ್ಬ್ ಅಂತ ಏನ್ ಕರಿತೀವಿ ಅದು ಮಧ್ಯಭಾಗಕ್ಕೆ ಬರುತ್ತೆ. ಅದು ಇಂಗ್ಲಿಷ್ನ ವ್ಯಾಕರಣಾಂಶದ ಒಂದು ವಿಶಿಷ್ಟತೆ. ಪ್ರತಿಯೊಂದು ಭಾಷೆಯು ಕೂಡ ತನ್ನದೇ ಆದಂತಹ ಜಾಯಮಾನವನ್ನ ಹೊಂದಿರುತ್ತೆ. ಆ ರೀತಿಯಾಗಿ ಕನ್ನಡವನ್ನ ನಾವು ಜೋಡಿಸೋದಾದ್ರೆ ಕರ್ತೃ ಕರ್ಮ ಕ್ರಿಯಾಪದದ ರೂಪದಲ್ಲಿ ಬಹಳಷ್ಟು ವಾಕ್ಯಗಳು ಕೂಡ ಇದೇ ರೂಪದಲ್ಲಿ ಇರೋದನ್ನ ನಾವು ನೋಡ್ಬೋದು ಗ್ರಾಂಥಿಕ ರೂಪದಲ್ಲಿ. ಇನ್ನು ಆಡು ಭಾಷೆಯಲ್ಲಿ ಬಿಡಿ, ನಾವು ಯಾವ ರೀತಿ ಬೇಕಾದ್ರೂ ಮಾತಾಡ್ಬೋದು. ಅದೇ ರೀತಿಯಾಗಿ ಈ ವಾಕ್ಯವನ್ನ ಗಮನಿಸಿದ್ವಿ, ಇದನ್ನ ಈ ರೀತಿ ಹೇಳಿದ್ರೆ ತಪ್ಪಾ ಅನ್ನೋದನ್ನ ಗಮನಿಸ್ತಾ ಬನ್ನಿ. ಹಣ್ಣು ದರ್ಶನ್ನಿಂದ ತಿನ್ನಲ್ಪಟ್ಟಿತು, ಸರಿಯಾಗೇ ಇದೆ. ಹಣ್ಣು ದರ್ಶನ್ನಿಂದ ತಿನ್ನಲ್ಪಟ್ಟಿದ್ದು ಈ ವಾಕ್ಯ ಕೂಡ ಸರಿಯಾಗಿದೆ, ಇದೇ ಅರ್ಥವನ್ನ ಕೊಡ್ತಾ ಇದೆ. ಪದಗಳು ಅದಲು ಬದಲಾದ್ರೂ ಕೂಡ ಇದೇ ಅರ್ಥವನ್ನ ಕೊಡ್ತಾ ಇದೆ. ನಂತರ ಮೂರನೇ ವಾಕ್ಯಕ್ಕೆ ಬರೋಣ. ಹಣ್ಣನ್ನು ದರ್ಶನ್ ತಿಂದ, ಇದು ಕೂಡ ಪದಗಳ ಅದಲು ಬದಲಾಗಿದೆ, ಅಕ್ಷರಗಳು ಲೋಪವಾಗಿದೆ, ಆದ್ರೂ ಕೂಡ ಇದೇ ಅರ್ಥವನ್ನ ಕೊಡ್ತಾ ಇದೆ. ಹಾಗಾಗಿ ಅರ್ಥ ಕೆಡದಂತೆ ಕರ್ತೃ ಮತ್ತೆ ಕರ್ಮ ಪದಗಳು ಬದಲಾಗೋದನ್ನ ನಾವು ಕರ್ತರಿ ಕರ್ಮಣಿ ಪ್ರಯೋಗ ಅಂತ ಕರಿತೇವೆ. ಹೇಗೆ ನಾವು ಪತ್ತೆ ಹಚ್ಚಬೇಕು ಅಂತಂದ್ರೆ, ಯಾರು ಕ್ರಿಯೆಯನ್ನ ಮಾಡ್ತಾ ಇದ್ದಾರೆ ಅವರಿಂದ ವಾಕ್ಯ ಪ್ರಾರಂಭವಾದ್ರೆ, ಅಂದ್ರೆ ಕರ್ತೃವಿನಿಂದ ವಾಕ್ಯ ಪ್ರಾರಂಭವಾದ್ರೆ ಅದು ಕರ್ತರಿ ಪ್ರಯೋಗ, ಅದೇ ಕರ್ಮ ಪದದಿಂದ ವಾಕ್ಯ ಪ್ರಾರಂಭವಾದ್ರೆ ಅದು ಕರ್ಮಣಿ ಪ್ರಯೋಗ. ಇಷ್ಟೇ ಚಿಕ್ಕ ವ್ಯತ್ಯಾಸ, ಕರ್ತೃವಿನಿಂದ ಪ್ರಾರಂಭವಾದ್ರೆ ಕರ್ತರಿ, ಕರ್ಮ ಪದದಿಂದ ಪ್ರಾರಂಭವಾದ್ರೆ ಕರ್ಮಣಿ. ಒಂದು ಪದ ನೆನಪಲ್ಲಿಟ್ಕೋಬೇಕು ನಾವು, ಅಲ್ಪಡು ಅಂತ ಬಂದ್ರೆ ಅದು ಅಂತದ್ದು ಕರ್ಮಣಿ ಪ್ರಯೋಗದಲ್ಲೇ ಬರುತ್ತೆ. ಈಗ ಉದಾಹರಣೆಗಳನ್ನ ನೋಡ್ತಾ ಬರೋಣ. ಅಂದ್ರೆ ಎರಡು ಉದಾಹರಣೆಗಳನ್ನ ತಗೊಂಡಿದ್ದೀನಿ, ಕರ್ತರಿ ಪ್ರಯೋಗ ಮತ್ತೆ ಕರ್ಮಣಿ ಪ್ರಯೋಗಕ್ಕೂ ಕೂಡ ಉದಾಹರಣೆಯನ್ನ ತಗೊಂಡಿದ್ದೀನಿ. ಹೇಗೆ ಅಂತ ನೋಡ್ತಾ ಬರೋಣ. ನೋಡಿ, ಕೊಡಲಿಯಿಂದ ಮರವನ್ನು ಕಡಿಯಲಾಯಿತು,
ಕೊಡಲಿಯಿಂದ ಅಂತ ಪ್ರಾರಂಭವಾಗಿದೆ, ಅಂದ್ರೆ ಕೊಡಲಿಯಿಂದ ಕೆಲಸ ನಡೀತಾ ಇದೆ, ಅಂದ್ರೆ ಯಾವ ವಸ್ತುವಿನಿಂದ ಕ್ರಿಯೆ ನಡೀತಾ ಇದೆಯೋ ಆ ವಸ್ತುವಿನಿಂದ ವಾಕ್ಯ ಪ್ರಾರಂಭವಾದ್ರೆ ನಾವು ಅದನ್ನ ಕರ್ತರಿ ಅಂತ ಕರಿತೀವಿ ಅಂತ ತಿಳ್ಕೊಂಡ್ವಿ. ಅದನ್ನ ನಾವು ಕರ್ಮಣಿಗೆ ಬದಲಾಯಿಸಿ ನೋಡೋಣ. ಈ ಕರ್ಮ ಪದ ಇಲ್ಲಿಗೆ ಬರುತ್ತವಲ್ಲ, ಕರ್ತೃಪದ, ಕರ್ಮ ಪದ, ಕ್ರಿಯಾಪದ ಇದೇ ರೀತಿಯಲ್ಲಿದೆ. ಈಗ ನೋಡೋಣ, ಕರ್ಮ ಪದದಿಂದ ಪ್ರಾರಂಭ ಮಾಡೋಣ, ಕರ್ಮಣಿ ವಾಕ್ಯವಾಗಿ ಅದನ್ನ ಬದಲಾಯಿಸೋಣ. ಮರವನ್ನು ಕೊಡಲಿಯಿಂದ ಕಡಿಯಲಾಯಿತು, ಅಂದ್ರೆ ಮರನ ಕೊಡ್ಲಿಯಿಂದ ಕಡದ್ವಿ ಅಂತ ಆಗತ್ತೆ. ಹಾಗಾಗಿ ಕರ್ಮ ಪದದಿಂದ ವಾಕ್ಯ ಪ್ರಾರಂಭವಾಗ್ತಾ ಇದೆ, ಹಾಗಾಗಿ ಇಲ್ಲಿ ಕರ್ಮಣಿ ಪ್ರಯೋಗ ಅಂತ ಕರಿತೇವೆ. ಅದೇ ರೀತಿ ಮೂರನೇ ವಾಕ್ಯಕ್ಕೆ ಬನ್ನಿ, ಮೂರನೇ ವಾಕ್ಯ ಕೂಡ ಕರ್ಮ ಪದದಿಂದ ಪ್ರಾರಂಭವಾಗ್ತಾ ಇದೆ. ಮರವು ಕೊಡಲಿಯಿಂದ ಕಡಿಯಲ್ಪಟ್ಟಿತು. ಅಲ್ಪಡು ಅನ್ನುವಂಥದ್ದಿದ್ರೆ ಕರ್ಮಣಿ ಪ್ರಯೋಗ ಅಂತ ಈಗಾಗಲೇ ನಾನು ಹೇಳಿದ್ದೀನಿ. ಹಾಗಾಗಿ ಇವೆರಡೂ ಕೂಡ ಕರ್ಮಣಿಯ ವಾಕ್ಯಗಳು, ಇದು ಕರ್ತರಿ ವಾಕ್ಯ ಅಂತ ಹೇಳ್ಬೋದು. ಮತ್ತೊಂದು ಉದಾಹರಣೆಯನ್ನ ಬರ್ಕೊಂಡಿದ್ದೇವೆ. ದುಶ್ಯಾಸನ ಭೀಮನಿಂದ ಕೊಲ್ಲಲ್ಪಟ್ಟನು, ಅಂದ್ರೆ ದುಶ್ಯಾಸನನ ಮೇಲೆ ಕ್ರಿಯೆ ಆಗಿದ್ದು. ಹಾಗಾಗಿ ಕ್ರಿಯೆ ಮಾಡದಂತವ್ರು ಯಾರು? ಭೀಮ. ಹಾಗಾಗಿ ನೋಡಿ, ಕರ್ತೃಪದ ಮಧ್ಯದಲ್ಲಿ ಬಂದಿದೆ, ಕರ್ಮ ಪದ ಮೊದಲೇ ಬಂದಿದೆ. ಅಂದ್ರೆ ಇಲ್ಲಿ ಕ್ರಿಯೆ ನೋಡ್ಬೇಕು, ಕೊಲ್ಲಲ್ಪಟ್ಟನು, ಹಾಗಾದ್ರೆ ಕೊಂದಿದ್ದು ಯಾರು? ಭೀಮ. ಆದ್ರಿಂದ ಕರ್ತೃಪದದಿಂದ ಪ್ರಾರಂಭವಾಗ್ತಾ ಇಲ್ಲ, ಕರ್ಮ ಪದದಿಂದ ಪ್ರಾರಂಭವಾಗ್ತಾ ಇದೆ. ದುಶ್ಯಾಸನನ ಭೀಮನಿಂದ ಕೊಲ್ಲಲ್ಪಟ್ಟನು, ದುಶ್ಯಾಸನನು ಭೀಮನಿಂದ ಕೊಲ್ಲಲ್ಪಟ್ಟನು. ಹಾಗಾಗಿ ಏನ್ ಹೇಳ್ತಾ ಇದೀವಿ ಇಲ್ಲಿ, ಯಾರು ಕ್ರಿಯೆಯನ್ನ ನಡೆಸಿದ್ರು ಅವರಿಂದ ಪ್ರಾರಂಭವಾಗ್ತಾ ಇಲ್ಲ, ಕರ್ಮ ಪದದಿಂದ ಪ್ರಾರಂಭವಾಗ್ತಾ ಇದೆ. ಹಾಗಾಗಿ ಇದು ಕರ್ಮಣಿ ಪ್ರಯೋಗ, ಅಲ್ಪಡು ಅನ್ನುವಂತ ಪ್ರಯೋಗವನ್ನ ಇಲ್ಲಿ ನೋಡಬಹುದು. ಇನ್ನು ಈ ರೀತಿ ಕೂಡ ಬರಿಬಹುದು, ದುಶ್ಯಾಸನನ್ನು ಭೀಮನು ಕೊಂದನು, ಇದು ಕೂಡ ಸರಿಯಾದಂತಹ ರೂಪನೆ. ಆದ್ದರಿಂದ ದುಶ್ಯಾಸನನನ್ನು ಭೀಮನು ಕೊಂದನು ಸರಿಯಾದಂತಹ ರೂಪದಲ್ಲಿ, ಯಾಕಂದ್ರೆ ಕರ್ಮಪದ ಯಾವಾಗಲೂ ಕೂಡ ಅನ್ನು ಅನ್ನುವಂತಹ ಕಾರಕಾರ್ಥವನ್ನ ಜೊತೆಗೆ ತಗೊಂಡ್ ಬರುತ್ತೆ. ಹಾಗಾಗಿ ಇದು ಕೂಡ ಕರ್ಮಣಿ ಪ್ರಯೋಗ. ಹಾಗಾದರೆ ದುಶ್ಯಾಸನ ಭೀಮನಿಂದ ಕೊಲ್ಲಲ್ಪಟ್ಟನು, ದುಶ್ಯಾಸನನು ಭೀಮನಿಂದ ಕೊಲ್ಲಲ್ಪಟ್ಟನು, ಇಲ್ಲಿ ಹೂ ಇಲ್ಲ ಅಂತಂದ್ರು ಕೂಡ ದುಶ್ಯಾಸನ ಕೂಡ ಅರ್ಥ ಬರುತ್ತೆ. ಹಾಗಾಗಿ ಹೂ ಬರಿಬೇಕು ಅಂತಾನೇನು ಇಲ್ಲ. ಹಾಗಾಗಿ ಪ್ರಥಮ ವಿಭಕ್ತಿ ಪ್ರತ್ಯಯ ಯಾವಾಗ್ಲೂ ಕೂಡ ಕರ್ತೃವಿನ ಜೊತೆಗೆ ಬರೋ ಅಂಥದ್ದು, ಹಾಗಾಗಿ ದುಶ್ಯಾಸನ ಅಂತ ಕೂಡ ನಾವು ತಗೋಬಹುದು. ನಂತರ ಭೀಮನು ದುಶ್ಯಾಸನನನ್ನು ಕೊಂದನು, ಇಲ್ಲಿ ನಾವು ಭೀಮನಿಂದ ಪ್ರಾರಂಭ ಮಾಡ್ತಾ ಇದೀವಿ, ಕರ್ತೃವಿನಿಂದ ವಾಕ್ಯವನ್ನ ಪ್ರಾರಂಭ ಮಾಡ್ತಾ ಇದ್ವಿ, ಹಾಗಾಗಿ ಇದು ಕರ್ತರಿ ಪ್ರಯೋಗ. ಇದಿಷ್ಟು ಸುಲಭವಾಗಿ ಸರಳವಾಗಿ ಅರ್ಥ ಆಗ್ತಾ ಇದೆ. ಇನ್ನ ಇದ್ರ ಬಗ್ಗೆ ಮಾಹಿತಿ ಅಗತ್ಯ ಇಲ್ಲ ಅನ್ಕೋತೀನಿ. ಇಷ್ಟೇ ಇದ್ರ ಬಗ್ಗೆ ಒಂದು ಚಿಕ್ಕದಾದ ಒಂದು ವ್ಯಾಕರಣಾಂಶ ಇದಿಷ್ಟನ್ನ ಹೇಳ್ತಾ, ಇದ್ರ ಬಗ್ಗೆ ಯಾವುದೇ ಮಾಹಿತಿ ಬೇಕಿದ್ದಲ್ಲಿ ಕೂಡ ಕಮೆಂಟ್ ನಲ್ಲಿ ತಿಳಿಸಿ ಅಂತ ಹೇಳ್ತಾ, ನಮ್ಮ ಒಂದು ಗ್ರೂಪ್ ಏನಿದೆ ಅದಕ್ಕೆ ಜಾಯ್ನ್ ಆಗಿ, ವಾಟ್ಸಪ್ ಗ್ರೂಪ್ ಇದೆ, ಟೆಲಿಗ್ರಾಮ್ ಗ್ರೂಪ್ ಇದೆ, ಫೇಸ್ಬುಕ್ ಅಲ್ಲಿ ಕೂಡ ನಮ್ಮನ್ನ ಫಾಲೋ ಮಾಡ್ಬೋದು. ಒಂದು ಸಾಧ್ಯವಾದ್ರೆ ನಮ್ಮ ತರಗತಿಗಳು ಇಷ್ಟ ಆಗಿದ್ದಲ್ಲಿ ಅಲ್ಲಿ ಹೋಗಿ ಕೂಡ ಒಂದು ಲೈಕ್ ಅನ್ನ ಕೊಡಿ ಅಂತ ಹೇಳ್ತಾ, ವಂದನೆಗಳೊಂದಿಗೆ ಲಕ್ಷ್ಮಿಯಾಗಿ.